ಎಲ್ಲರಿಗೂ ನಮಸ್ಕಾರ ಎಡಿಟೋರಿಯಲ್ ಡಾಟ್ ಇನ್ಗೆ ಸ್ವಾಗತ ನಾನು ರಶ್ಮಿ ಇವತ್ತು ನಾವು ಕನ್ನಡ ಬೋಧನಾಶಾಸ್ತ್ರದಲ್ಲಿ ನಾಲ್ಕನೇ ಕ್ಲಾಸ್ ಮಾಡ್ತಿದ್ದೀವಿ ಅಂದರೆ ನಾಲ್ಕನೇ ವೀಡಿಯೋ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋದು ಧ್ವನಿಯ ಉಚ್ಚಾರಣಾ ದೋಷ ಮತ್ತು ಅದರ ನಿವಾರಣೋಪಾಯಗಳು ಅದರ ನಿವಾರಣೆ ಹೇಗೆ ಮಾಡಬೇಕು ಅದಕ್ಕೆ ಏನೇನು ಉಪಾಯಗಳಿದೆ ಅನ್ನೋದನ್ನು ನಾವು ಇದರಲ್ಲಿ ಕಲಿತಿದ್ದೀವಿ ಮೇನ್ ಕಾನ್ಸೆಪ್ಟ್ ನಾವಿಲ್ಲಿ ಕವರ್ ಮಾಡ್ತಾ ಇರೋದು ಉಚ್ಚಾರಣ ದೋಷ ಓಕೆನಾ ಇದು ಫೋರ್ತ್ ವೀಡಿಯೋ ನೀವು ಇನ್ನು ಒನ್ ಟು ತ್ರೀ ಈ ವಿಡಿಯೋಸ್ ನೋಡಿಲ್ಲ ಅಂದರೆ ದಯವಿಟ್ಟು ಆ ಸೀರೀಸ್ನ ಕಂಪ್ಲೀಟಾಗಿ ವಾಚ್ ಮಾಡಿ ಫಸ್ಟ್ ಸೆಕೆಂಡ್ ಥರ್ಡ್ ಆದಮೇಲೆ ಇದು ಫೋರ್ತ್ ವೀಡಿಯೋ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನೋಡೋಣ ಬನ್ನಿ ಧ್ವನಿ ಉಚ್ಚಾರಣಾ ದೋಷ ಅಂದರೆ ಏನು ನಿಮಗೆ ವರ್ಡಲ್ಲಿ ಅರ್ಥ ಆಗ್ತಿದೆ ಅಲ್ವಾ ನಾವು ಉಚ್ಚಾರಣೆಯ ಶೈಲಿಯಲ್ಲಿ ಬದಲಾವಣೆಗಳಾಗೋದು ಅದರಲ್ಲಿ ತಪ್ಪುಗಳಾಗೋದನ್ನು ನಾವು ಧ್ವನಿ ಉಚ್ಚರಣ ದೋಷ ಅಂತ ಹೇಳ್ತೀವಿ ಅಂದರೆ ನಮಗೆ ಪ್ರೊನೌನ್ಸ್ ಮಾಡೋಕ್ಕಾಗ್ತಾ ಇಲ್ಲ ಕೆಲವೊಂದು ನೀವು ಮಕ್ಕಳು ನೋಡಿರ್ಬೋದು ಅಕ್ಕಿ ಹಕ್ಕಿ ಎರಡು ಒಂದೇ ಹೇಳ್ತಾರೆ ಅ ಮತ್ತು ಹ ಎರಡು ಉಚ್ಚಾರಣೆ ನಮಗೆ ಒಂದೇ ಥರ ಕೇಳುತ್ತೆ ಅಕ್ಕಿ ಅಂತಲೂ ಹೇಳ್ತಾರೆ ಹಕ್ಕಿ ಅಂತಲೂ ಎರಡೂ ಒಂದೇ ವರ್ಡಾಗಿ ಯೂಸ್ ಮಾಡ್ತಾ ಇರ್ತಾರೆ ಅಲ್ವಾ ಇದನ್ನು ನಾವೇನಂತೇಳು ಯಾವುದಕ್ಕೆ ಉದಾಹರಣೆ ಅಂತ ಅಂತಗೋಬೋದು ಧ್ವನಿ ಉಚ್ಚರಣ ದೋಷದಲ್ಲಿ ನಾವು ಕನ್ಸಿಡರ್ ಮಾಡ್ಕೋಬೋದು ಇನ್ನು ಬಹಳಷ್ಟು ಮೇಜರ್ ತಪ್ಪುಗಳನ್ನ ಮಾಡ್ತಾ ಇದ್ದು ತುಂಬ ಸಿಂಪಲ್ ಆಗಿ ನಾನು ಹೇಳಿದ್ದೀನಿ ಇನ್ನೂ ಡೀಪಾಗಿ ಪ್ರಾಬ್ಲಮ್ಸ್ ಇರುವಂತಹ ಮಕ್ಕಳು ಕೂಡ ಇರ್ತಾರೆ ನಾವು ಟೀಚರ್ಸ್ ಆಗಿ ಇದನ್ನು ಕಂಪ್ಲೀಟಾಗಿ ತಿಳ್ಕೊಬೇಕಾಗತ್ತೆ ದೋಷ ಈ ಉಚ್ಚಾರಣೆ ದೋಷ ಅಂದರೆ ಏನು ಆ ಥರ ಕ್ಲಾಸಲ್ಲಿ ನಮ್ಮ ಕ್ಲಾಸಲ್ಲಿ ಆ ಥರ ಮಕ್ಕಳು ಅಂದರೆ ಉಚ್ಚಾರಣೆ ಮಾಡೋಕ್ಕೆ ಕಷ್ಟ ಆಗಿರುವಂತಹ ಮಕ್ಕಳಿದ್ರೆ ನಾವು ಅವ್ರ ಜೊತೆ ಹೇಗೆ ಡೀಲ್ ಮಾಡಬೇಕು ಅನ್ನೋದು ನಮಗೆ ಇಲ್ಲಿ ತಿಳ್ಕೊಬೇಕಾಗಿರೋ ವಿಷಯ ಅಲ್ವಾ ನಾವು ಮುಂದೆ ಟೀಚರ್ಸ್ ಆಗೋರು ಆಲ್ರೆಡಿ ನೀವು ಟೀಚರ್ಸ್ ಕೂಡ ಆಗಿರ್ತೀರ ಆಲ್ರೆಡಿ ಪ್ರೈವೇಟಲ್ಲಿ ಕೆಲಸ ಮಾಡ್ತಿರ್ಬೋದು ಅಲ್ಲಿ ನಿಮ್ಮ ವರ್ಕ್ ಎಕ್ಸ್ಪೀರಿಯೆನ್ಸ್ ಕೂಡ ಇರ್ಬೋದು ನಾವಿಲ್ಲಿ ಆ್ಯಸ್ ಎ ಟೀಚರ್ ಏನು ಮಾಡ್ತೀವಿ ಅಂತ ಕಲಿಯೋದೇ ಇಲ್ಲಿನ ಉದ್ದೇಶ ಓಕೆನಾ ಈಗ ನಿಮಗೆ ಉಚ್ಚಾರಣಾ ದೋಷ ಅಂದರೆ ಏನು ಅಂತ ಅರ್ಥ ಆಯಿತು ಅಂದ್ಕೊಳ್ತೀನಿ ಉಚ್ಚಾರಣೆಯಲ್ಲಿ ಕಷ್ಟ ಆಗೋದು ಮಗು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಅದನ್ನು ನಾವು ಉಚ್ಚರಣಾ ದೋಷ ಅಂತ ಹೇಳ್ತೀವಿ ಅಂದರೆ ಉಚ್ಚಾರಣೆಯ ಶೈಲಿಯಲ್ಲಿ ಬದಲಾವಣೆ ಅಂದರೆ ತಪ್ಪಾಗೋದು ಓಕೆ ಕಾರಣಗಳೇನು ಮಗುಗೆ ಉಚ್ಚಾರ ಮಾಡೋಕ್ಕಾಗ್ತಿಲ್ಲ ಅಂದರೆ ಏನು ಕಾರಣಗಳಿಂದ ಮಗುಗೆ ತೊಂದರೆ ಆಗ್ತಿರ್ಬೋದು ಫಸ್ಟ್ ಕಾರಣ ನೋಡಿ ಮೆದುಳಿನ ನ್ಯೂನ್ಯತೆ ಅವರಿಗೆ ಬ್ರೈನಲ್ಲಿ ಏನಾದ್ರು ಪ್ರಾಬ್ಲಮ್ ಇರಬಹುದು ಅಲ್ವಾ ಯಾವುದಾದ್ರೂ ಡಿಸಾರ್ಡರ್ ಇರಬಹುದು ಅಲ್ವಾ ನಾವು ಅದನ್ನು ಫಸ್ಟು ಟೀಚರ್ಸ್ ಆಗಿ ನಾವು ಶಿಕ್ಷಕರಾಗಿ ಅದನ್ನ ಅರ್ಥ ಮಾಡ್ಕೋಬೇಕು ಆ ಮಕ್ಕಳನ್ನು ತುಂಬ ಬೈಯೋದಾಗಲಿ ಅವರನ್ನು ತುಂಬ ಪನಿಷ್ಮೆಂಟಿಗೆ ಒಳಪಡಿಸೋದಾಗ್ಲಿ ಮಾಡಬಾರ್ದು ಕಾರಣ ಏನು ಅದಕ್ಕೆ ಆ ಮಗು ಉಚ್ಚಾರ ಯಾಕೆ ಮಾಡೋಕ್ಕಾಗ್ತಿಲ್ಲ ಅನ್ನೋದು ನಾವು ತಿಳ್ಕೊಬೇಕು ನಿಮಗೆ ಎಕ್ಸಾಮಲ್ಲಿ ತುಂಬ ಈ ಥರ ಕ್ವೆಶನ್ಸ್ನ ಟ್ವಿಸ್ಟ್ ಮಾಡಿ ಕೇಳ್ತಾರೆ ಈ ಥರ ಮಗು ಕ್ಲಾಸಲ್ಲಿದ್ದಾಗ ನೀವೇನು ಮಾಡ್ತೀರಾ ಅಂತ ಯಾವತ್ತೂ ದಯವಿಟ್ಟು ಪನಿಷ್ಮೆಂಟ್ ಮಾಡ್ತೀವಿ ಅಥವಾ ಅವರನ್ನು ಸಪ್ರೇಟ್ ಮಾಡ್ತೀವಿ ಅಥವಾ ಅವರನ್ನ ನೆಗೆಟಿವ್ ಯಾವುದೇ ಆನ್ಸರ್ಸ್ ಇದ್ರೂ ಅದನ್ನು ಟಿಕ್ ಮಾಡಬೇಡಿ ನೀವು ಆಗಿ ಪಾಸಿಟಿವ್ ಆಗಿ ಒಬ್ಬ ಒಳ್ಳೆ ಟೀಚರ್ ಒಬ್ಬ ಒಳ್ಳೆ ಶಿಕ್ಷಕ ಶಿಕ್ಷಕಿ ಆಗಿ ನೀವು ಕ್ಲಾಸ್ ರೂಮಲ್ಲಿ ಆ ಮಗುಗೆ ಹೇಗೆ ನ್ಯಾಯ ಒದಗಿಸ್ತೀರ ಅನ್ನೋದನ್ನು ನೋಡಿಕೊಂಡು ಆನ್ಸರ್ ಮಾಡಿ ಓಕೆ ಒಂದು ಕಾರಣ ಆಗಿರ್ಬೋದು ಮೆದುಳಿನಲ್ಲಿ ನ್ಯೂನತೆ ಇರ್ಬೋದು ಎರಡನೇ ಕಾರಣ ಏನಿರ್ಬೋದು ಹೆಲ್ತ್ ಡಿಸಾರ್ಡರ್ಸ್ ಹೆಲ್ತ್ ಇಶ್ಯೂಸ್ ಏನು ಕಣ್ಣಿನ ದೋಷ ಇರ್ಬೋದು ಕಣ್ಣು ಸರಿಯಾಗಿ ಅದಕ್ಕೆ ಓದೋಕ್ಕೆ ಕಾಣಿಸ್ತಲೇ ಇರ್ಬೋದು ಪುಸ್ತಕ ಆಗಲಿ ಬ್ಲ್ಯಾಕ್ ಬೋರ್ಡ್ ಆಗಲಿ ಅಲ್ಲಿ ಏನು ಬರೆದಿದ್ದಾರೆ ಅಂತಲೇ ಕಾಣಿಸ್ಲಿಲ್ಲ ಅಂದರೆ ಮಗು ಉಚ್ಚಾರಣೆ ಕೂಡ ತಪ್ಪಾಗುತ್ತಲ್ವ ಸೀಳು ದುಟಿ ಗೊತ್ತಲ್ವ ನಿಮಗೆ ಉಚ್ಚಾರಣೆಯಲ್ಲಿ ಅವ್ರಿಗೆ ಕಷ್ಟ ಆಗೇ ಆಗುತ್ತೆ ಮತ್ತು ನಾಲಿಗೆಯ ದೋಷ ನಾಲಿಗೆಯಲ್ಲಿ ಏನಾದರೂ ತೊಂದರೆ ಇದ್ದರೂ ಕೂಡ ಮಕ್ಕಳಿಗೆ ಕೆಲವೊಂದು ಪದಗಳನ್ನು ಉಚ್ಚಾರಣೆ ಮಾಡೋದು ಕಷ್ಟ ಆಗುತ್ತೆ ಮೂಗಿನ ತೊಂದರೆ ಹೌದು ನಾವು ಕೆಲವೊಂದು ಸ್ವರಗಳನ್ನು ಮೂಗಿನಿಂದನೂ ಮಾತಾಡಬೇಕಾಗುತ್ತಲ್ಲ ಕೆಲವೊಂದು ವರ್ಡ್ಸ್ ನಾವು ಅಲ್ಲಿ ಮೂಗು ಕೂಡ ನಮಗೆ ಶಬ್ದ ಹೊರತೆಗೆಯುವಲ್ಲಿ ಸಹಾಯ ಮಾಡುತ್ತೆ ಆ ಮೂಗಿನ ತೊಂದರೆ ಇದ್ದರೂ ಕೂಡ ಮಕ್ಕಳಿಗೆ ಉಚ್ಚಾರಣೆಯಲ್ಲಿ ಕಷ್ಟ ಆಗುತ್ತೆ ಶ್ರವಣ ದೋಷ ಶ್ರವಣ ದೋಷ ಯಾಕೆ ಬಂತು ಇಲ್ಲಿ ಈಗ ಮಕ್ಕಳಿಗೆ ಕೇಳಿಸ್ಕೊಳ್ಳೋದೇ ತಪ್ಪು ಕೇಳಿಸ್ಕೊಳ್ಳೋದ್ರಲ್ಲೇ ತೊಂದರೆ ಇದೆ ಕೇಳಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂದರೆ ಅವರು ಅದನ್ನ ರಿಪೀಟ್ ಮಾಡುವಾಗ ಅಲ್ಲಿ ಉಚ್ಚಾರಣೆಯಲ್ಲಿ ತೊಂದರೆ ಆಗೇ ಆಗುತ್ತೆ ಅಲ್ವಾ ಮತ್ತು ಇನ್ನೊಂದು ಏನು ಹೇಳ್ತಿದ್ದಾರೆ ಅಂದರೆ ಶ್ವಾಸೋಚ್ಛ್ವಾಸದ ತೊಂದರೆ ಅಂದರೆ ಉಸಿರಿನ ತೊಂದರೆ ಉಸಿರಾಡುವಾಗ ಮಗುವಿಗೆ ತುಂಬ ಸಡನ್ನಾಗಿ ಉಸಿರು ತಗೊಳ್ಳೋದು ಬಿಡೋದು ಇದಾದಾಗ ತುಂಬ ಉದ್ದವಾದ ಪದಗಳನ್ನು ಅದು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋಕ್ಕೆ ಅದಕ್ಕೆ ಆಗೋದಿಲ್ಲ ಮತ್ತು ಹಲ್ಲಿನ ರಚನೆ ಕೆಲವೊಂದು ಮಗು ಮಕ್ಕಳದು ಹಲ್ಲಿನ ರಚನೆ ಕೂಡ ಏರುಪೇರಿದ್ದಾಗ ಅವರಿಗೆ ಕೆಲವೊಂದು ಪದಗಳನ್ನು ಉಚ್ಚಾರಣೆ ಮಾಡೋದು ಕಷ್ಟ ಆಗುತ್ತೆ ಓಕೆ ಇದು ಹೆಲ್ತ್ ಒಂದು ಮೆಂಟಲ್ ಡಿಸಾರ್ಡರ್ ಆಯಿತು ಇನ್ನೊಂದು ಫಿಸಿಕಲ್ ಡಿಸಾರ್ಡರ್ ಹೆಲ್ತ್ ಇಶ್ಯೂಸ್ ಆಯಿತು ಈಗ ಮೂರನೇ ರೀಸನ್ ಏನಿರಬಹುದು ಅಂತ ಹೇಳ್ತಿದ್ದಾರೆ ಅಂದರೆ ಕರ್ಕಶ ಧ್ವನಿ ಅಂದರೆ ನಮ್ಮ ಸೌಂಡ್ ಬಾಕ್ಸಲ್ಲಿ ಏನಾದರೂ ತೊಂದರೆ ಇದ್ದರೆ ಮಕ್ಕಳಿಗೆ ಕರ್ಕಶ ಧ್ವನಿ ಬಂದಾಗ ಕೆಲವೊಂದು ಶಬ್ದಗಳು ಸರಿಯಾಗಿ ಕೇಳಿಸೋದಿಲ್ಲ ಉಚ್ಚಾರಣೆ ಆದ್ರೂ ಅದು ಸರಿಯಾಗಿ ನಮಗೆ ಕೇಳಿಸಿ ಅದು ಪರ್ಫೆಕ್ಟಾಗಿ ಪದಗಳನ್ನು ಅವ್ರಿಗೆ ಹೇಳೋಕ್ಕಾಗೋದಿಲ್ಲ ಓಕೆ ಪಿಸು ಧ್ವನಿ ಕೆಲವ್ರಿಗೆ ವಾಯ್ಸ್ ಎಷ್ಟು ಜೋರಾಗಿ ಮಾತಾಡಿ ಅಂತ ಹೇಳಿದ್ರು ಕೂಡ ಕೆಲವು ಮಕ್ಕಳಿಗೆ ವಾಯ್ಸ್ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಅವರಿಗೆ ಇಂಟರ್ನಲ್ಲಿ ಆ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಪಿಸು ಧ್ವನಿ ಕೂಡ ಒಂದು ಕಾರಣ ಕಿರಳು ಧ್ವನಿ ಇದು ಕೂಡ ಒಂದು ಕಾರಣ ಸೀಳು ಧ್ವನಿ ಇದೆಲ್ಲ ಕಾರಣಗಳು ಮಗು ಉಚ್ಚಾರ ಮಾಡೋಕ್ಕಾಗ್ತಿಲ್ಲ ಅಂದರೆ ಇದೆಲ್ಲ ಕಾರಣಗಳಿರಬಹುದು ಅಂತ ಓಕೆ ನೆಕ್ಸ್ಟ್ ನಾವು ನೋಡೋಣ ನಿವಾರಣೆ ಹೇಗೆ ಏನು ಉಪಾಯ ಮಾಡ್ಬೋದು ಶಿಕ್ಷಕರಾಗಿ ನಾವು ಅವರನ್ನು ಹೇಗೆ ನಾವು ಕ್ಲಾಸಲ್ಲಿ ಟ್ರೀಟ್ ಮಾಡಬೇಕು ಅಥವಾ ನಾವು ಆ ಮಕ್ಕಳಿಗೆ ಹೇಗೆ ಸಹಕರಿಸಬೇಕು ಅನ್ನೋದನ್ನು ಈ ಸ್ಲೈಡಲ್ಲಿ ನಾವು ಕಲಿಯೋಣ ಅಂಥ ಮಕ್ಕಳನ್ನು ಗುರುತಿಸಬೇಕು ಫಸ್ಟ್ ಅಲ್ವಾ ಈಗ ಆಗಿ ಸಣ್ಣ ಮಕ್ಕಳು ಕಲಿಯುವಾಗ ಅವರಿಗೆ ಕೆಲವೊಂದು ಪದಗಳನ್ನು ಫಸ್ಟ್ ಟೈಮ್ ನೋಡ್ತಿರ್ತಾರೆ ಫಸ್ಟ್ ಟೈಮ್ ಹೇಳ್ತಿರ್ತಾರೆ ಅವ್ರಿಗೆ ಏನೂ ತೊಂದರೆ ಇರಲ್ಲ ಬಟ್ ಅವರು ಹೇಳೋಕ್ಕೆ ಕಷ್ಟಪಡ್ತಿರ್ತಾರೆ ಅಷ್ಟೇ ಅವ್ರಿಗೆ ಯಾವುದೇ ಥರದ ಆರೋಗ್ಯದ ಸಮಸ್ಯೆ ಇರೋದಿಲ್ಲ ಆದರೆ ಅವರಿಗೆ ಸರಿಯಾಗಿ ಅರ್ಥ ಆಗಿರೋದಿಲ್ಲ ಅಥವಾ ಫಸ್ಟ್ ಟೈಮ್ ಹೇಳೋದರಿಂದ ಅದರಲ್ಲಿ ಸ್ವಲ್ಪ ಏರುಪೇರು ಉಂಟಾಗತ್ತೆ ಅಂಥವ್ರನ್ನು ಇವರಿಗೆ ತೊಂದರೆ ಇದೆ ಅಂತ ನಾವು ಹೇಳಬಾರ್ದು ಫಸ್ಟ್ ಅವ್ರನ್ನ ಗುರ್ತಿಸ್ಬೇಕು ಅವ್ರಿಗೆ ನಿಜವಾಗ್ಲೂ ತೊಂದರೆ ಇದೆಯಾ ನಾವು ಇನ್ನೊಂದೆರಡು ಸತಿ ಹೇಳ್ಕೊಟ್ರೆ ಅವ್ರನ್ನ ತಿದ್ಕೋತಾರ ಅಂತ ಫಸ್ಟ್ ನೋಡ್ಕೋಬೇಕು ಓಕೆನಾ ನಾನು ಇದನ್ನೆಲ್ಲ ಯಾಕೆ ಇಷ್ಟು ಡೀಟೇಲಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದರೆ ಇದು ಯಾವ ಥರ ಟ್ವಿಸ್ಟ್ ಮಾಡಿ ಕ್ವೆಶನ್ ಕೊಟ್ಟು ಇಷ್ಟು ನಿಮ್ಗೆ ಅರ್ಥ ಏನು ಅಂತ ಗೊತ್ತಿದ್ರೆ ನೀವು ಪರ್ಫೆಕ್ಟ್ ಆನ್ಸರ್ ಟಿಕ್ ಮಾಡ್ತೀರಾ ಅನ್ನೋದು ಗ್ಯಾರಂಟಿ ನನಗೆ ಓಕೆ ಅಂಥ ಮಕ್ಕಳನ್ನ ಫಸ್ಟು ಗುರ್ತಿಸಬೇಕು ಯಾರಿಗೆ ಉಚ್ಚಾರಣೆ ಬರಲ್ಲ ಅವರೆಲ್ಲರೂ ದೋಷ ಇರೋ ಮಕ್ಕಳು ಅಂತ ನಾವು ಕ್ಯಾಟಗರೈಸ್ ಮಾಡೋಕ್ಕಾಗಲ್ಲ ಫಸ್ಟು ನಿಜವಾಗಿಯೂ ಅವ್ರಿಗೆ ತೊಂದರೆ ಇದೆಯಾ ಅನ್ನೋದು ಗುರುತಿಸೋದು ಶಿಕ್ಷಕರಾಗಿ ನಮ್ಮ ಕರ್ತವ್ಯ ನಂತರ ಏನು ಮಾಡಬೇಕು ಅಂದರೆ ಶ್ರವಣಾಂಗಗಳಿಗೆ ತರಬೇತಿ ಕೇಳಿಸ್ಕೊಳ್ಳೋದ್ರಲ್ಲಿ ಏನಾದರೂ ತೊಂದರೆ ಇದೆಯಾ ಹೇಗೆ ನಾವು ಅದನ್ನು ಸಾಲ್ವ್ ಮಾಡ್ಬೋದು ಹಿಂದೆ ಕೂತಿರೋನ ಮುಂದೆ ಕೂರಿಸಿ ಅವ್ರಿಗೆ ಕೇಳೋ ಥರ ಮಾಡ್ಬೋದು ಅಥವಾ ಕ್ಲಾಸ್ನ ಸೈಲೆಂಟ್ ಮಾಡಿ ಆ ಮಗು ಕೇಳಿಸೋ ಥರ ಲೌಡಾಗಿ ಆ ಮಗುಗೆ ಅರ್ಥ ಆಗೋ ಥರ ನಾವು ಉಚ್ಚಾರ ಮಾಡಿ ತೋರಿಸಿ ಆ ಮಗುವಿಗೆ ಕಲಿಸ್ಕೊಡ್ಬೇಕು ಮತ್ತು ಶ್ರವಣ ಸಾಧನ ತುಂಬ ಕಿವಿಲಿ ತೊಂದರೆ ಇದೆ ಆಗೋದೇ ಇಲ್ಲ ಅಂದರೆ ನಾವು ಅದಕ್ಕೆ ಶ್ರವಣ ಸಾಧನ ಅಂದರೆ ಆರ್ಟಿಫಿಷಿಯಲ್ ಮಷೀನ್ ಅಡ್ವೈಸ್ ಮಾಡಬೇಕಾಗುತ್ತೆ ಮಗು ಕೇಳಿಸ್ತಾನೆ ಇಲ್ಲ ಹಾಗಾಗಿ ಅದಕ್ಕೆ ಉಚ್ಚಾರ ಮಾಡೋಕ್ಕಾಗ್ತಾ ಇಲ್ಲ ಸೊ ಮೆಡಿಕಲ್ ಫೆಸಿಲಿಟಿ ಏನಿದೆ ನಾವು ಅದನ್ನು ಮೆಡಿಕಲ್ ಏಡ್ ಕಡೆ ಅವರ ಗಮನ ಅವರ ಪೋಷಕರ ಗಮನ ನಾವು ಸೆಳೀಬೇಕಾಗತ್ತೆ ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂದರೆ ಶ್ರವಣ ಅಂಗಗಳ ಸುವ್ಯ ಸುವ್ಯವಸ್ಥಿತ ಸಾಮರಸ್ಯದ ತರಬೇತಿ ಅಂದರೆ ಸಾಮರಸ್ಯ ಒಂದು ಹೆ ಕೇಳೋಕ್ಕಿಂತ ಮುಂಚೆ ಮಾತಾಡೋಂಥ ಮಕ್ಕಳು ಅಥವಾ ಅರ್ಧ ಕೇಳಿಸ್ಕೊಂಡು ಹೇಳಿಬಿಡೋವಂಥದ್ದು ಅಥವಾ ಇಗ್ನೋರ್ ಮಾಡಿ ಮ ಉಚ್ಚಾರಣೆ ಮಾಡೋಕ್ಕೆ ಟ್ರೈ ಮಾಡೋವಂಥವ್ರು ಹೀಗೆಲ್ಲ ಬೇರೆ ಬೇರೆ ಪ್ರತಿಯೊಂದು ಮಗು ವಿಭಿನ್ನವಾಗಿರುತ್ತಲ್ವ ಅಂಥವರಿಗೆ ನಾವು ಸಾಮರಸ್ಯ ತರಬೇತಿ ಕೊಟ್ಟು ಅವರನ್ನು ನಾವು ಈ ಪ್ರಾಬ್ಲಮ್ ಇಂದ ಅಂದರೆ ಈ ಏನು ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಏನಿದೆ ಅದರಿಂದ ನಾವು ಮಕ್ಕಳನ್ನು ಹೊರಗೆ ತರ್ಬೋದು ನೆಕ್ಸ್ಟ್ ಏನೊಂದು ಹೇಳ್ತಿದ್ದಾರೆ ಅಂದರೆ ಶಿಕ್ಷಕರ ಧ್ವನಿಯಲ್ಲಿ ಏರಿಳಿತ ಸಾಧಿಸಿ ಬೋಧನೆ ಕೆಲವು ಮಕ್ಕಳಿಗೆ ಕಿವಿಲ್ ತೊಂದರೆ ಇದ್ದಾಗ ಸ್ವಲ್ಪ ಜೋರಾಗಿ ಹೇಳಿದ್ರೆ ಅವ್ರಿಗೆ ಕೇಳಿಸುತ್ತೆ ಅಂಥ ಮಕ್ಕಳಿಗೆ ಸ್ವಲ್ಪ ಲೌಡಾಗಿ ಪಾಠ ಮಾಡಬೇಕು ಯಾವಾಗ ಯಾವಾಗ ನಾವು ನಮ್ಮ ವಾಯ್ಸ್ನ ರೇಸ್ ಮಾಡಬೇಕು ಯಾವಾಗ ಇಳಿಸ್ಬೇಕು ಅನ್ನೋದು ಕೂಡ ನಾವು ಶಿಕ್ಷಕರಾಗಿ ನಮಗೆ ಗೊತ್ತಿರಬೇಕಲ್ವ ಇದನ್ನು ಇಂಪಾರ್ಟೆಂಟ್ ಎಲ್ಲದನ್ನು ಅರ್ಥ ಮಾಡ್ಕೊಳ್ತಾ ಹೋಗಿ ಇಲ್ಲಿ ಬಾಯ್ಪಟ್ಟ ಮಾಡುವಂಥದ್ದು ಏನೂ ಇಲ್ಲ ನೀವು ಶಿಕ್ಷಕರಾಗಿ ಏನು ಮಾಡ್ತೀರಾ ಅನ್ನೋದು ಸಿ ಟೆಟಲ್ಲಿ ಅಥವಾ ಟಿ ಇ ಟಿ ಯಾವುದೇ ಎಕ್ಸಾಮ್ಸಲ್ಲಿ ಅವ್ರ ಉದ್ದೇಶ ಅದೇ ನೀವು ಒಂದು ಮಾದರಿ ಶಿಕ್ಷಕರು ಅಂದರೆ ಒಂದು ಒಳ್ಳೆಯ ಶಿಕ್ಷಕರಾಗಿ ನೀವು ಹೇಗೆ ಕ್ಲಾಸ್ನ ನಡೆಸ್ಕೊತೀರಾ ಮಕ್ಕಳನ್ನ ಹೇಗೆ ನಡ್ಸ್ಕೊತೀರಾ ಅಂತ ತಿಳ್ಕೊಳ್ಳೋದು ಅವ್ರ ಉದ್ದೇಶ ಆಗಿರುತ್ತೆ ಓಕೆ ಪುನರುಚ್ಚರಿಸಬೇಕು ಅಂದರೆ ಒಂದು ಸತಿ ಹೇಳಿ ಪ್ರೊನೌನ್ಸ್ ಮಾಡಿ ಹೇಳಿಬಿಟ್ಟು ಇದನ್ನ ಹೇಳಿ ಹೇಳಿ ಅಂತ ಅವರಿಗೆ ಹಿಂಸೆ ಕೊಡೋಕ್ಕಿಂತ ಪದೇ ಪದೇ ನಾಲ್ಕೈದು ಸತಿ ಅದನ್ನು ಪುನರುಚ್ಚರಿಸಿ ಈ ಥರ ಇರಬೇಕು ಅರ್ಧ ಅರ್ಧ ಡಿವೈಡ್ ಮಾಡಿ ಆ ಪದಗಳನ್ನು ಉಚ್ಚಾರಣೆ ಮಾಡಿ ಅವರಿಗೆ ಕಲಿಸೋದ್ರಲ್ಲಿ ಶಿಕ್ಷಕರು ಆಸಕ್ತಿ ವಹಿಸಬೇಕು ಮತ್ತು ಅಗತ್ಯ ಕಂಡಲ್ಲಿ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಇಲ್ಲ ಮಗುಗೆ ತೊಂದರೆ ನಿಜವಾಗ್ಲೂ ತುಂಬ ತೊಂದರೆ ಇದೆ ಮೆಡಿಕಲಿ ಅದಕ್ಕೆ ಹೆಲ್ಪ್ ಬೇಕಾಗಿದೆ ಡಾಕ್ಟರ್ನ ಸಹಾಯ ಅಲ್ಲಿ ಬೇಕು ಅಂತಾದಾಗ ನಾವು ಅವರ ಪೇರೆಂಟ್ಸ್ನ ಕನ್ಸಲ್ಟ್ ಮಾಡಿ ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ಅವರಿಗೆ ಸರಿಯಾದ ವೈದ್ಯಕೀಯ ಚಿಕಿತ್ಸೆ ಸಿಗೋ ಥರ ಮಾಡಬೇಕು ಇದು ಇವತ್ತಿನ ಕಂಟೆಂಟ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಯಾವುದಾದ್ರು ವೀಡಿಯೋಗಳು ಬೇಕು ಅಂತಿದ್ದರೆ ದಯವಿಟ್ಟು ಮೆನ್ಷನ್ ಮಾಡಿ ಅದನ್ನು ನೀಡುವಂಥ ಪ್ರಯತ್ನ ನಾವು ಮಾಡ್ತೀವಿ ಇಷ್ಟೊತ್ತರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು